ಏನಮ್ಮ ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತು ಬಿಟ್ವಲ್ಲ? ಹೌದಲ್ವಾ, ಒಂದ್ ಲೀಟರ್ ತೆಂಗಿನೆಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನೆಣ್ಣೆನೆ. ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯ ಆದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನೆಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆನೆ ಉಪಯೋಗಿಸ್ತಾ ಇದ್ದೀನಿ. ನೀವು? ಓಕೆ, ಸೊ ಹಾಗೇನೆ ನಮ್ಮ ಉಂಡೆ ರೆಡಿ ಆಗಿದೆ. ಈಗ ಇನ್ನು ಮುಂದೆ ಫ್ರೈ ಮಾಡ್ತಾರೆ ವೀಕ್ಷಕರೇ. C3 ಬಾಲ್ಸ್ ನ ಹೇಗ್ ಮಾಡ್ಬೇಕು, ಅದರ ಪ್ರಿಪರೇಷನ್ಸ್ ಹೇಗಿತ್ತು ಅನ್ನೋದನ್ನ ತಾವೆಲ್ಲ ನೋಡಿದ್ರಿ. ಇನ್ನು ಮುಂದೆ ಇದನ್ನ ಫ್ರೈ ಮಾಡ್ತಾರೆ. ಆಮೇಲೆ ಇರೋದೊಂದೇ ಕೆಲಸ ನನಗೆ, ತಿನ್ನೋದು. ನೀವು ಮನೇಲಿ ಮಾಡಿ ಟ್ರೈ ಮಾಡಿ, ಆಮೇಲೆ ನೀವು ಕೂಡ ಟೇಸ್ಟ್ ಮಾಡಬಹುದು. ಹಾಗೆ ಅಳತೆಗೆ ಬೇಕು ಅಷ್ಟು ಸಣ್ಣ ಬಾಲ್ಸ್ ಮಾಡಬಹುದು ಇದರಲ್ಲಿ. ಓಕೆ, ಮಕ್ಕಳಿಗೆ ಇಷ್ಟ ಆಗುವಂತದೊಂದು ಸ್ನಾಕ್ಸ್ ಇದೆ. ಹೌದು ಹೌದು, ಬಾಂಬೆ ರವದಲ್ಲಿ ಕರೆಕ್ಟ್ ಮಿಕ್ಸ್ ಮಾಡ್ಕೊಂಡು ಒಂದು ಶೇಪ್ ಮಕ್ಕಳಿಗೆ ಅದು ನೋಡಿದ ಕೂಡಲೇ ಇಷ್ಟ ಆಗ್ಬೇಕು. ಅಥವಾ ಈಗ ನೀವು ಒಂದು ಮನೆಗೆ ಬಂದ್ರಿ, ಅದ ನೋಡುವಾಗಲೇ ನಿಮ್ಗೆ ಇಷ್ಟ ಆಗ್ಬೇಕು ಅಂತ ಒಂದು ಚಂದ ಮಾಡಿ ಕೆಲವು ಮಾಡಿದ್ರೆ, ಡೆಕೋರೇಟ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ನೆಕ್ಸ್ಟ್ ಎಣ್ಣೆಗೆ ಕಾದಿದ ಎಣ್ಣೆ. ಓಕೆ, ಬಳಸುವಂತ ಎಣ್ಣೆ ಖಂಡಿತವಾಗ್ಲು ವೀಕ್ಷಕರೇ, ನಮ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಸುಪ್ರೀಂ ಸೂರ್ಯ ರಿಫೈನ್ಡ್ ಆಯಿಲ್. ಖಂಡಿತ ಒಳ್ಳೆ ಗುಣಮಟ್ಟದ ಒಂದು ಒಳ್ಳೆ ಎಣ್ಣೆ, ಖಂಡಿತವಾಗ್ಲು ನೀವು ಉಪಯೋಗ ಮಾಡಿ. ಹಾಗೆ ದಿನೇಶ್ ಅತ್ತವರವರ ಮುಂದಿನ ಪ್ರಾಜೆಕ್ಟ್ಗಳು, ಸಿನಿಮಾಗಳು ಯಾವ್ದೆಲ್ಲ ಬರ್ತಾ ಇದೆ, ಯಾವ್ದ್ರಲ್ಲ ಆಕ್ಟ್ ಮಾಡ್ತಾ ಇದ್ರ? ನಾನು ರಂಗೋಳು ಅಂತ ಒಂದು ಕನ್ನಡ ಒಂದು ಚಲನಚಿತ್ರದಲ್ಲಿ ಅಭಿನಯ ಆಲ್ರೆಡಿ ಶೂಟಿಂಗ್ ಆಗಿದೆ. ಓಕೆ, ಅದೀಗ ಸದ್ಯದಲ್ಲೇ ತೆರೆಗೆ ಬರ್ಲಿಕ್ಕಿದೆ ಕನ್ನಡ ಮೂವಿ. ಜಯರಾಜ್ ಸರ್ ಅಂತ ನಂಗೆ ಡೈರೆಕ್ಷನ್ ಮಾಡಿದ್ದಾರೆ. ಓಕೆ, ಒಂದು ಕಲಾತ್ಮಕ ಚಲನಚಿತ್ರ ಅಂತ ಹೇಳ್ಬಹುದು ಅದು, ಸದ್ಯದಲ್ಲೇ ಬರ್ತದೆ. ಖಂಡಿತ ಎಲ್ಲರೂ ನೋಡ್ಬೇಕು. ಒಂದು ರಂಗಭೂಮಿಯ ಒಂದು ಕಲಾವಿದನ ಬದುಕನ್ನು ಚಿತ್ರಿಸಿದ್ದಾರೆ, ಒಳ್ಳೆ ಒಂದು ದೊಡ್ಡ ಅವಕಾಶ ನನಗೆ ಸಿಕ್ಕಿದೆ. ಹಾಗೆ ನಮ್ಮ ಕುಡ್ಲ ಅಂತ ಒಂದು ಚಲನಚಿತ್ರ ಬರ್ತಾ ಇದೆ, ಗುಡ್ಡದ ಭೂತ ಅಂತ ಬರ್ತಾ ಇದೆ, ಬಲೆ ಪುದರ್ದಿಕ ಈ ಪ್ರೀತಿಗೆ ಅಂತ ಒಂದು ಚಲನಚಿತ್ರ ಬರ್ತಿದೆ, ದಿಬ್ಬಣ ಅಂತ. ಆಮೇಲೆ ಸಾಯಿ ಕುಮಾರ್ ಅಭಿನಯ ಮಾಡಿದ ಒಂದು ನೀನೇನ ಭಗವಂತ ಕನ್ನಡ ಚಲನಚಿತ್ರದ ಒಂದು ಒಳ್ಳೆ ಮುಖ್ಯ ಕಾಮಿಡಿ ಪಾತ್ರದಲ್ಲಿ ನಾನು ಅಭಿನಯ ಮಾಡಿದ್ದೇನೆ. ಹಾಗೆ ತುಂಬಾ ಚಲನಚಿತ್ರ ಬರ್ತಾ ಉಂಟು. ಎಲ್ಲರೂ ಎಲ್ಲ ನಮ್ಮ ಮಂಗಳೂರಿನವರು ಖಂಡಿತ ಕಲಾ. ಹಾಗೇನೆ ನಮ್ಮ ಕೋಸ್ಟಲ್ ಉಡ್ ಏನು ತುಳು ಚಿತ್ರರಂಗ ಬೆಳೀತಾ ಇದೆ. ಸಿನಿಮಾಗಳು ವಾರಕ್ಕೆ ಒಂದು, ಕೆಲವೊಮ್ಮೆ ಎರಡು ಕೂಡ ಬಿಡುಗಡೆ ಆಗ್ತದೆ. ಬಿಡುಗಡೆ ಆದದ್ದು ಗೊತ್ತಾಗುದಿಲ್ಲ, ಜನ ನೋಡಿದ್ದು ಗೊತ್ತಾಗಲ್ಲ, ಹೋದದ್ದು ಕೂಡ ಗೊತ್ತಾಗಲ್ಲ. ಎಲ್ಲೋ ಒಂದೆರಡು ಬೆಳೆದಿಕ್ಕೆ ಸಿನಿಮಾಗಳು ಮಾತ್ರ ಚೆನ್ನಾಗಿ ಓಡ್ತಾ ಇದೆ. ಸೊ ಇದ್ರ ಬಗ್ಗೆ ಈಗಿನ ಒಂದು ತುಳು ಫಿಲ್ಮ್ ಇಂಡಸ್ಟ್ರಿಯ ಸಿಚುವೇಶನ್ ಬಗ್ಗೆ ಏನ್ ಹೇಳ್ತೀರಾ ನೀವು ಒಬ್ಬ ಕಲಾವಿದಾಗಿ? ತುಳು ಭಾಷೆಯಲ್ಲಿ ಬರ್ತಾ ಇರುವ ಈ ಚಲನಚಿತ್ರಗಳ ಭರಾಟೆ ನೋಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ವಿಷಯ ಅಂತ ನಾವು ಎಣಿಸ್ತೇವೆ. ಆದ್ರೆ ಖಂಡಿತ ಇದು ಮಾರಕ ಆಗ್ತಾ ಉಂಟು. ವಾರಕ್ಕೆ ಒಂದು ಚಲನಚಿತ್ರ ಬಂದ್ರೆ ಇಲ್ಲಿ ಇದು ದೊಡ್ಡ ಮಾರ್ಕೆಟ್ ಅಲ್ಲ ಇದು ತುಳು ಚಲನಚಿತ್ರರಂಗ ಹೇಳಿದ್ರೆ. ನಮ್ಮ ಮಂಗಳೂರು ಬಿಟ್ರೆ ಕೆಲವು ಕಡೆ ಇದೇ ಥಿಯೇಟರ್ ಸಮಸ್ಯೆಯೂ ಬರುತ್ತೆ, ಬೆಂಗಳೂರು ಕಡೆ ಎಲ್ಲ ನಡೆಯಲ್ಲ ಈ ತುಳು ಚಲನಚಿತ್ರ. ಆದ ಕಾರಣ ಸ್ವಲ್ಪ ಸೀಮಿತ ಮಾರುಕಟ್ಟೆಯಲ್ಲಿ ಇರುವಂತ ಈ ಚಿತ್ರರಂಗ ತುಳು ಚಿತ್ರರಂಗ ಸ್ವಲ್ಪ ನಿರ್ಮಾಪಕರು ಆಲೋಚನೆ ಮಾಡಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಒಂದು ನಿರ್ಮಾಪಕನಿಗೂ ಕನಸಿದೆ, ನಾನು ಸ್ವಲ್ಪ ಹಣ ಮಾಡಬೇಕು, ನಾನು ಹಾಕಿದ ಬಂಡವಾಳ ನನಗೆ ಹಿಂದೆ ಬರಬೇಕು ಅಂತ. ಆದ್ರೆ ಈಗ ಅದು ನಡೀತಾ ಇಲ್ಲ. ಆದ ಕಾರಣ ಪ್ರತಿ ಒಂದು ನಿರ್ಮಾಪಕರು ಅವರದೊಂದು ನಿರ್ಮಾಪಕರ ಸಂಘ ಅಂತ ಮಾಡ್ಕೊಂಡು ಅವರವರೊಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒಂದು ಚಿತ್ರಕ್ಕೆ, ಒಂದು ಚಿತ್ರದಿಂದ ಇನ್ನೊಂದು ಚಿತ್ರಕ್ಕೆ 3 ವಾರದ ಅಂತರವಾದ್ರೂ ಇಟ್ಟರೆ ಸಾಧಾರಣ ಒಳ್ಳೆ ಚಲನಚಿತ್ರ ಖಂಡಿತ ವಿನ್ ಆಗ್ತದೆ. ಇಲ್ಲದಿದ್ರೆ ಒಳ್ಳೆ ಚಿತ್ರಗೂ 1 ವಾರದಲ್ಲಿ ಹೋಗುವಂತ ಚಾನ್ಸಸ್ ಈಗ ತುಂಬಾ ಇದೆ. ಈ ವಾರ ಬಂದ್ರೆ ಇನ್ನೊಂದು ವಾರ ಜನರಿಗೆ ಕನ್ಫ್ಯೂಷನ್, ಯಾವ ಚಿತ್ರ ನೋಡೋದು, ಯಾವ್ದನ್ನು ಬಿಡುದು ಅಂತ. ಆದ ಕಾರಣ ಖಂಡಿತವಾಗ್ಲೂ ನಿರ್ಮಾಪಕರು ಒಂದು ಮನಸ್ಸು ಮಾಡ್ಬೇಕು, ಈ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ. ಒಬ್ಬ ಕಲಾವಿದನಾಗಿ ನೀವು ನಿಮ್ಮ ಒಂದು ಸಜೆಷನ್ಸ್ ಅನ್ನ ಹೇಳ್ತಾ ಇದ್ದೀರಾ. ಹಾಗೇನೆ ಈಗ ಅಡಿಗೆ ವಿಷಯಕ್ಕೆ ಬಂದ್ರೆ, ಈ ತರ ಗಂಡ ಹೆಂಡತಿ ಒಟ್ಟಾಗಿ ಒಂದು ಫುಡ್ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಮನೇಲಿ ಹೊತ್ತಾದ್ರೂ ಹೀಗೆ ಮಾಡಿದಾರಾ ಮೇಡಮ್ ನಿಮ್ ಜೊತೆಗೆ? ಅಟ್ ಲೀಸ್ಟ್ ಒಂದು ಈರುಳ್ಳಿ ಹಚ್ಚಿಕೊಡ್ಲಿಕ್ಕಾದ್ರು. ಇಲ್ಲ, ಇದು ಯಾಕತ್ತಾ, ನಮ್ಮ ವೀಕ್ಷಕರು, ನಮ್ಮ ಅಭಿಮಾನಿಗಳು ನಮ್ಮ ಒಂದು ಪ್ರೀತಿಯಿಂದ ನಮ್ಮ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಅವರಿಗೋಸ್ಕರ ಸ್ಪೆಷಲ್ ಕಾರ್ಯಕ್ರಮ ಅಂತ ಹೇಳ್ಬೋದು. ಅಟಿಲ್ದ ಗಮ್ಮತ್ತಲ್ಲಿ C3 ಬಾಲ್ಸ್ ನ ಒಂದು ರೆಡಿ ಆಗಿದೆ. ಗಮ ಗಮ ಸ್ಮೆಲ್ ಕೂಡ ಬರ್ತಾ ಇದೆ. ಸೊ ಇದನ್ನ ಈಗ ಟೇಸ್ಟ್ ಮಾಡೋದಕ್ಕೆ ಪ್ಲೇಟ್ ಕೂಡ ರೆಡಿ ಇದೆ. ಸ್ವಲ್ಪ ಬ್ರೌನಿಶ್ ಆದ ಕೂಡಲೇ ತೆಗಿಬಹುದು, ಯಾಕಂದ್ರೆ ತುಂಬಾ ಬಾಯ್ಲ್ ಮಾಡುವಂತದ್ದು ಏನಿದೆ, ಯಾಕಂದ್ರೆ ಚೀಸ್ ಅದೆಲ್ಲ ಇರುವ ಕಾರಣ ಮನೆಯಲ್ಲಿದ್ದ ತಂದೆ ತಾಯಿಗಳು ತಿಂದಾಗ, ಯಾಕಂದ್ರೆ ಮಕ್ಕಳು ತಿಂತಾರ ಇಲ್ವಾ ಅಂತಲೇ ಟೆನ್ಷನ್. ಓಕೆ ವೀಕ್ಷಕರೇ, C3 ಬಾಲ್ಸ್ ರೆಡಿ ಆಗಿದೆ. ಫಸ್ಟ್ ನಾನು ಟೇಸ್ಟ್ ಮಾಡ್ತೇನೆ ನಮ್ಮ ದಿನೇಶ್ ಅತ್ತ ಅವರವರ ಕೈ ರುಚಿ. ನಮ್ದಿಬ್ಬರ್ದು ಕೈ ರುಚಿ, ಒಬ್ಬರನ್ನೇ ಮಾಡ್ಬೇಡಿ. ವಾವ್, ಫ್ಯಾಂಟಾಬ್ಯುಲಸ್! ಇದ್ರ ಒಳಗಡೆ
ಏನ್ ಟೇಸ್ಟ್ ಆಗುತ್ತೆ ನಿಮಗೆ? ಏನೋ ಬೆಣ್ಣೆ ಅದೆಲ್ಲ ಸಿಹಿ ಅಲ್ಲ ಖಾರನು ಅಲ್ಲ, ಒಂಥರ ಸಿಹಿ ಮತ್ತೆ ಖಾರದ ಮಿಡ್ಲ್ ಅಲ್ಲಿ ಎಲ್ಲ ಮಿಕ್ಸ್ ಮಿಕ್ಸ್ ಆಗಿರುವಂತದ್ದು. ತುಂಬಾ ದಿನೇಶ್ ಸರ್, ನಮ್ಮ ಈ ಅಟಿಲ್ದ ಗಮ್ಮತ್ತಿಗೆ ಬಂದ್ರಿ, ಒಂದು ಹೊಸ ಡಿಶ್ ನ ಎಲ್ಲ ನಿಮ್ಮ ಅಭಿಮಾನಿಗಳಿಗೆ ಕಳಿಸಿದ್ರಿ, ತುಂಬಾನೇ ಧನ್ಯವಾದಗಳು ನಿಮ್ಗೆ. ಎಲ್ಲ ಅಭಿಮಾನಿಗಳ ಪರವಾಗಿ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೋಸ್ಕರ ನಿಮಗೆ ಸುಪ್ರೀಂ ಸೂರ್ಯ ರಿಫೈನ್ಡ್ ಅಂಡ್ ಕೋಕೋನಟ್ ಆಯಿಲ್ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್, ಕ್ರೀಮರ್ಸ್ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್ ವೌಚರ್ ಕೂಡ ನಿಮಗೆ ಸಿಗ್ತಾ ಇದೆ, ಖಂಡಿತವಾಗ್ಲೂ ನಿಮಗೆ ಉಪಯೋಗ ಆಗುತ್ತೆ. ಸೊ ವೀಕ್ಷಕರೇ, ಇಷ್ಟೊತ್ತು ದಿನೇಶ್ ಅತ್ತವರ್ ಹಾಗೆ ಸುಮಂಗ್ಲ ದಿನೇಶ್ ಅತ್ತವರ್ ಅವರ ಒಂದು ವೆರಿ ಸ್ಪೆಷಲ್ ಡಿಶ್ ನಿಮಗೋಸ್ಕರ C3 ಬಾಲ್ಸ್ ಹೇಗೆ ಮಾಡೋದಂತ ಕಲ್ಸ್ಕೊಟ್ರು. ಹಾಗೇನೆ ಮುಂದಿನ ವಾರ ಖಂಡಿತವಾಗ್ಲೂ ಇನ್ನೊಬ್ರು ಸೆಲೆಬ್ರಿಟಿ ಜೊತೆಗೆ ನಾನು ಬರ್ತೀನಿ, ಹೊಸ ಒಂದು ಡಿಶ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ಖಂಡಿತವಾಗ್ಲೂ ಅವರು ನಿಮಗೆ ಕಲಿಸ್ತಾರೆ. ಸಾಕಷ್ಟು ಗಮ್ಮತ್ ಕೂಡ ಇರುತ್ತೆ. ಅಲ್ಲಿಯವರೆಗೆ ಕಾರ್ಯಕ್ರಮ ವೀಕ್ಷಿಸ್ತಾ ಇರಿ, ಮಸ್ತ್ ಮಜಾ ಮಾಡ್ತಾ ಇರಿ, ಸ್ಮೈಲ್ ಮಾಡ್ತಾ ಇರಿ, ಸ್ಟೈಲ್ ಮಾಡ್ತಾ ಇರಿ, ನಗ್ನಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಅಟಿಲ್ ದ ಗಮ್ಮತ್.